ಹಾನಗಲ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರ ಬಿವೈ ವಿಜಯೇಂದ್ರ. ಸಿಎಂ ಪುತ್ರ ವಿಜಯೇಂದ್ರ ಮೇಲೆ ಇಂಥ ಅನುಮಾನ ಹಾಗಾದ್ರೆ ಯಾಕೆ ಮೂಡಿದೆ? ಉದಾಸಿ ನಿಧನದಿಂದ ಸದ್ಯಕ್ಕೆ ತೆರವಾಗಿದೆ ಆ ಕ್ಷೇತ್ರ. ಈಗ ಅಲ್ಲಿಂದ ಬಿಜೆಪಿ ಅಭ್ಯರ್ಥಿ ಯಾರು, ರಾಜಕೀಯ ಲೆಕ್ಕಾಚಾರ ಅಂತೂ ನಡೀತಲೇ ಇದೆ. ಈಗ ಉದಾಸಿ ಕುಟುಂಬಕ್ಕೆ, ಉದಾಸಿ ಬೆಂಬಲಿಗರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹಾನಗಲ್ ಕ್ಷೇತ್ರ ಸಿಎಂ ಉದಾಸಿ ಕುಟುಂಬದ ತವರು ಕ್ಷೇತ್ರ ಅಂತ ಗುರುತಿಸ್ಕೊಂಡ್ಬಿಟ್ಟಿದೆ. ಸದ್ಯಕ್ಕೆ ಅವ್ರ ಪುತ್ರ ನೋಡಿದ್ರೆ ಹಾಲಿ ಸಂಸದರಾಗಿದ್ದಾರೆ ಶಿವಕುಮಾರ್ ಉದಾಸಿ ಅವರು. ಈಗ ಹಾನಗಲ್ ಕ್ಷೇತ್ರದಿಂದ, ವಿಧಾನಸಭಾ ಕ್ಷೇತ್ರದಿಂದ ಎಂಎಲ್ಎ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಬೆಳವಣಿಗೆ ವಿಜಯೇಂದ್ರ ಕಡೆಯಿಂದ ನಡೀತಿದೆ. ವಿಜಯೇಂದ್ರ ಅವರು ನಿಂತ್ಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹಾನಗಲ್ ಕ್ಷೇತ್ರದಿಂದ ವಿಜಯೇಂದ್ರ ಸ್ಪರ್ಧೆ ಖಚಿತಾನ. ಹಾಗಾದ್ರೆ ಇಂಥದ್ದೊಂದು ಡೌಟ್ ಬರೋದಕ್ಕೆ, ಚರ್ಚೆ ಆಗೋದಕ್ಕೆ ಮೂಲ ಕಾರಣ ಅಂದ್ರೆ ಜನಾಭಿಪ್ರಾಯ ಸಂಗ್ರಹಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ. ಅದಕ್ಕೋಸ್ಕರ ಈ ಡೌಟ್ ಮೂಡಿದೆ, ಚರ್ಚೆ ಆಗ್ತಿರೋದು. ವೀರಶೈವ ಲಿಂಗಾಯತ ಪೊಲಿಟಿಕಲ್ ಬ್ರಿಗೇಡ್ FB ಪೇಜ್ ನಲ್ಲಿ ಇಂಥ ಚರ್ಚೆಗಳು ನಡೀತಾ ಇದೆ. ಜನಾಭಿಪ್ರಾಯ ಕೂಡ ಆ ಭಾಗದಲ್ಲಿ ಸಂಗ್ರಹ ಆಗ್ತಾ ಇದೆ. VLP ಬ್ರಿಗೇಡ್ ಹೆಸರಲ್ಲಿ ವಿಜಯೇಂದ್ರ ಅಭಿಪ್ರಾಯ ಸಂಗ್ರಹ ಆಗ್ತಿದೆ. ಫೇಸ್ಬುಕ್ ಮೂಲಕ ವಿಜಯೇಂದ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಿರೋದು. ಹಾನಗಲ್ನಿಂದ ಸ್ಪರ್ಧಿಸೋದಕ್ಕೆ ಹಾಗಾದ್ರೆ ಸಿದ್ಧತೆಯನ್ನ ವಿಜಯೇಂದ್ರ ಮಾಡ್ಕೊಳ್ತಿದ್ದಾರ ಅನ್ನೋ ಒಂದು ಚರ್ಚೆ ಇದೀಗ ಹೊಸದಾಗಿ ಕ್ರಿಯೇಟ್ ಆಗಿದೆ. ಈಗ ರಾಜಕೀಯವಾಗಿ ಚುನಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ತಾನೇ ಅಭ್ಯರ್ಥಿಯಾಗಿ ಹಾನಗಲ್ನಿಂದ ಪದಾರ್ಪಣೆ ಮಾಡ್ತಾರಾ, ಸ್ಪರ್ಧೆ ಮಾಡ್ತಾರಾ ವಿಜಯೇಂದ್ರ, ಇಲ್ಲ ಮತ್ತೆ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋ ಕುತೂಹಲ ಇದ್ದೇ ಇದೆ. ಹಾನಗಲ್ನಲ್ಲಿ ವಿಜಯೇಂದ್ರ ಹಾಕಿರುವಂತ ರಾಜಕೀಯ ಲೆಕ್ಕ ಏನ್? ಹಾಗಾದ್ರೆ News18ಗೆ ಬಿಜೆಪಿ ಮೂಲಗಳಿಂದಲೇ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಈಗ KR ಪೇಟೆ ನೋಡಿದ್ವಿ, ಮಂಡ್ಯದಲ್ಲಿ, ಅದೇ ರೀತಿ ಶಿರಾ ನೋಡಿದ್ವಿ. ಈಗ ಎಲೆಕ್ಷನ್ ಅಂತ ಬಂದಾಗ, ಅದರಲ್ಲೂ ಉಪಚುನಾವಣೆಗಳು ಅಂತ ಬಂದಾಗ, ವಿಜಯೇಂದ್ರ ಅವರಿಗೆ ಅದ್ರ ಜವಾಬ್ದಾರಿ ಕೊಟ್ರೆ ಅವರು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ಬಿಜೆಪಿ ಪಕ್ಷದಲ್ಲಿ ಇದೆ. ಕಿಂಗ್ ಮೇಕರ್ ಅಂತ ಆಲ್ರೆಡಿ ಈಗ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಆಗುವಂತ ಚಾನ್ಸಸ್ ಇದೆ. ದಿಢೀರ್ ನಾಯಕತ್ವ ಬದಲಾವಣೆ ಸಾಧ್ಯತೆನೂ ಅಲ್ಲಗಳೆಯುವಂತಿಲ್ಲ. BSY ಬದಲಾದ್ರೆ ವಿಜಯೇಂದ್ರಗೆ ಮಂತ್ರಿ ಸ್ಥಾನ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಅನಿರೀಕ್ಷಿತವಾಗಿ ಒಂದಿಷ್ಟು ಬೆಳವಣಿಗೆ ಆದ್ರೆ ಶಾಸಕ ಸ್ಥಾನವನ್ನ ಮೊದಲೇ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ವಿಜಯೇಂದ್ರ ಈಗ ಇದ್ದಾರೆ ಅಂತ ಚರ್ಚೆಗಳು ಆಗ್ತಿರೋದು. ಸಿಎಂ ಉದಾಸಿ ಕೂಡ ಈಗ BSY ಪರವಾಗಿ ಇದ್ರು, ಹೀಗಾಗಿ ಹಾನಗಲ್ನಿಂದ ಸ್ಪರ್ಧಿಸುವಂತ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನಿಂತ್ಕೊಂಡ್ರೆ ಜನಸಂಪರ್ಕಕ್ಕೂ ಕೂಡ, ಮತ್ತೆ ಆ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಸಂಪರ್ಕಕ್ಕೂ ಕೂಡ ಒಂದಿಷ್ಟು ಅನುಕೂಲ ಆಗುತ್ತೆ. ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ, ಆಶೀರ್ವಾದ ಸಿಕ್ಕರೆ, ಹಾನಗಲ್ನಿಂದಲೇ ಎಂಟ್ರಿ ಕೊಡೋದಕ್ಕೆ ವಿಜಯೇಂದ್ರ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ನಾನಾಗ್ಲೇ ಹೇಳ್ದಂಗೆ KR ಪೇಟೆ ಇರ್ಬೋದು, ಶಿರಾ ಬೈ ಎಲೆಕ್ಷನ್ ನಲ್ಲಿ ಕಿಂಗ್ ಮೇಕರ್ ತರಾನೇ ವಿಜಯೇಂದ್ರ ಬಿಂಬಿತವಾಗಿದ್ರು. ಯಾಕಂದ್ರೆ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಸಮರ್ಥವಾಗಿ. ಶಿವಕುಮಾರ್ ಉದಾಸಿ ಸಂಕಷ್ಟ ಗೊತ್ತಾಗಿ ವಿಜಯೇಂದ್ರ ಚೆಕ್ಮೇಟ್ ಇರುವಂತ ಚಾನ್ಸಸ್ ಕೂಡ ಇದೆ. ನೋಡಿ, ನಾನು ಎಲ್ಲಿ ಚುನಾವಣೆ ನಿಲ್ಬೇಕೋ ಬೇಡೋ, ನಿಂತ್ರೆ ಎಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು ನಮ್ದು ರಾಷ್ಟ್ರೀಯ ಪಕ್ಷ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಈಗಲೇನು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೂ 2 ವರ್ಷಗಳಿದೆ ಚುನಾವಣೆಗೆ. ನಾನಿವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಶುರು ಮಾಡಿದ್ದೇನೆ. ಪಕ್ಷ ಸಂಘಟನೆ ಕೆಲಸ ಮಾಡಬೇಕಾಗಿದೆ. ನಾನು ಎಲ್ಲಿ ಚುನಾವಣೆ ನಿಲ್ಬೇಕು, ಏನು ನಿಲ್ಬೇಕು ಬೇಡ ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡ್ತಾರೆ. ಖಂಡಿತ, ಇವತ್ತು ಬಂದಿರತಕ್ಕಂಥ ನಾನು ಕೂಡ ವರ್ಣ ಪ್ರಮುಖರನ್ನ ಭೇಟಿ ಮಾಡಿದ್ದೇನೆ. ಅದೇ ರೀತಿ ಮೈಸೂರು ಭಾಗದ ಮುಖಂಡರು ಕೂಡ ಭೇಟಿ. ಇನ್ನು ಹಾನಗಲ್ನಲ್ಲಿ ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಮಾತನಾಡಿದ್ದಾರೆ. ನೋಡಿ, ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಈಗಾಗಲೇ JDS ಅಭ್ಯರ್ಥಿ ಘೋಷಿಸಿದೆ, ಕಾಂಗ್ರೆಸ್ ಟಿಕೆಟ್ ನಡೆದಿದೆ, ಅದು BJPಯಿಂದ ವಿಜಯೇಂದ್ರ ಅವ್ರು ನಿಂತಾರ ಅಂತ ಹೇಳಿ. ನನಗೆ ಮಾಹಿತಿ ಇಲ್ಲ, ನಮ್ಮ ಅಪ್ಪಾರ ತೀರ್ಕೊಂಡು ಇನ್ನೂ 20 ದಿವಸ ಆಗೈತಿ. ನಾ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ನನಗೆ ನನ್ನ ಪಾಡಿಗೆ ನಾ MP ಕೆಲಸ ಮಾಡ್ಕೊಳ್ಳಿ. ಈ ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಈಗಾಗಲೇ JDS ಅಭ್ಯರ್ಥಿ ಘೋಷಿಸಿದೆ, ಕಾಂಗ್ರೆಸ್ ಟಿಕೆಟ್ ನಡೆದಿದೆ, ಅದು BJPಯಿಂದ ವಿಜಯೇಂದ್ರ ಅವ್ರು ನಿಂತಾರ ಅಂತ ಹೇಳಿ. ನನಗೆ ಮಾಹಿತಿ ಇಲ್ಲ, ನಮ್ಮ ಅಪ್ಪಾರ ತೀರ್ಕೊಂಡು ಇನ್ನೂ 20 ದಿವಸ ಆಗೈತಿ. ನಾ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ನನಗೆ ನನ್ನ ಪಾಡಿಗೆ ನಾ MP ಕೆಲಸ ಮಾಡ್ಕೊಳ್ಳಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ವರುಣಾ ಕ್ಷೇತ್ರದ ಮೇಲೆ ಸಾಕಷ್ಟು ಕಣ್ಣಿಟ್ಟಿದ್ರು, ಆಸೆಯಿಂದ ಇನ್ನೇನು ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನೋ ಕೊನೆ ಹಂತದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪುಗುತ್ತು ವಿಜಯೇಂದ್ರ ಅವರಿಗೆ. ಮೈಸೂರು ಭಾಗದ ಮೇಲೆ ಜಾಸ್ತಿ ಒಲವಿದೆ, ಅಲ್ಲಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಡಬೇಕು ಅಂತ ಪ್ಲಾನಿಂಗ್ ಕೂಡ ಇತ್ತು. KR ಪೇಟೆ ಅಂತ ಬಂದಾಗ ಅಲ್ಲೂ ನಿಲ್ಲಬಹುದು ಅಂತ ಲೆಕ್ಕಾಚಾರ ಇತ್ತು, ಅದೆಲ್ಲ ಸುಳ್ಳಾಗ್ಬಿಡ್ತು. ಈಗ ದಿಢೀರ್ ಅಂತ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ತರ ಸ್ಟ್ರಾಟಜಿಸ್ ಕೈ ಹಾಕಿರೋದಾ ವಿಜಯೇಂದ್ರ? ಏನ್ ಕತೆ ಇದು?
ಶರ್ಮಿತಾ ಶೆಟ್ಟಿ ಈ ಹಿಂದೆ ಬಸವ ಕಲ್ಯಾಣ ಉಪಚುನಾವಣೆಗೂ ಮುನ್ನ ಕೂಡ ವಿಜೇಂದ್ರ ಅವರು ಇದೇ ಸ್ಟ್ರಾಟಜಿಯನ್ನು ಮಾಡಿದ್ರು, ಬಸವ ಕಲ್ಯಾಣಕ್ಕೆ ವಿಜಯ ಅನ್ನೋ ರೀತಿ ಒಂದು ಎಲ್ಲ ಒಂದು ಕಡೆ ಫೇಸ್ಬುಕ್ ಅಭಿಪ್ರಾಯ ಮತ್ತು ಅಭಿಯಾನವನ್ನು ಕೂಡ ಮಾಡಿದ್ರು. ಎಲ್ಲೊಂದು ಕಡೆ ಅಂತಿಮವಾಗಿ ಬಸವ ಕಲ್ಯಾಣಕ್ಕೆ ಅಲ್ಲಿಯ ಸ್ಥಳೀಯರಿಗೆ ಟಿಕೆಟ್ ಅನ್ನು ಹೈಕಮಾಂಡ್ ಕೊಡ್ತು, ನಂತರ ಬಸವ ಕಲ್ಯಾಣ ಉಸ್ತುವಾರಿಯನ್ನು ಕೂಡ ವಹಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಹೈಕಮಾಂಡ್ ತಾವು ಮಸ್ಕಿಗೆ ಹೋಗಿ ಉಸ್ತುವಾರಿ ವಹಿಸಿಕೊಳ್ಳಿ ಅಂತ ಹೇಳಿದ್ರು, ಅದೇ ಮಸ್ಕಿ ಉಸ್ತುವಾರಿ ವಹಿಸಿಕೊಂಡು ಚುನಾವಣೆ ಸೋಲಾಯಿತು. ಆ ಮುಖಾಂತರ ವಿಜೇಂದ್ರ ಅವರಿಗೆ ಎಲ್ಲೊಂದು ಕಡೆ ಸಿರಾರ್ನಲ್ಲಿ ತಂದುಕೊಟ್ಟಂತಹ ಗೆಲುವಿನ ಏನು ಸಾರಥ್ಯ ಮಸ್ಕಿಯಲ್ಲಿ ಕೂಡ ಅದನ್ನ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಇದಾದ ಬಳಿಕ ಇದೀಗ ಆನಗಲ್ನಲ್ಲಿ ಅಂದ್ರೆ ಸಿಎಂ ಉದಾಸಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಆನಗಲ್ ಕ್ಷೇತ್ರಕ್ಕೆ ಲಿಂಗಾಯಿತ ವೀರಶೈವ ಪೊಲಿಟಿಕಲ್ ಬ್ರಿಗೇಡ್ ಹೆಸರಿನಲ್ಲಿ ಇದೀಗ ಫೇಸ್ಬುಕ್ನಲ್ಲಿ ಒಂದು ಅಭಿಯಾನ ಮತ್ತು ಅಭಿಪ್ರಾಯ ಆರಂಭ ಆಗಿರುವಂಥದ್ದು. ಆನಗಲ್ ಕ್ಷೇತ್ರಕ್ಕೆ ವಿಜೇಂದ್ರ ಅವರು ಸ್ಪರ್ಧೆ ಮಾಡಿದರೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಸ್ಥಳೀಯ ಜನರಲ್ಲಿ ಅಭಿಪ್ರಾಯವನ್ನು ಕೇಳಿರುವಂಥದ್ದು. ಮತ್ತೊಂದು ಕಡೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳು ಮತ್ತು ಫೇಸ್ಬುಕ್ನಲ್ಲಿ ಅನೇಕ ಏನೋ ಗ್ರೂಪ್ಗಳಲ್ಲಿ ವಿಜೇಂದ್ರ ಅವರು ಆನಗಲ್ನಿಂದ ಸ್ಪರ್ಧೆ ಮಾಡಿದರೆ ಒಳಿತು ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ ಒಪಿನಿಯನ್ ಕೂಡ ಕ್ರಿಯೇಟ್ ಮಾಡ್ತಿರುವಂಥದ್ದು. ಇದರ ಹಿಂದೆ ಎಲ್ಲೊಂದು ಕಡೆ ಬಿ ವೈ ವಿಜೇಂದ್ರ ಅವರು ಇದ್ದಾರೆ ಅಂತೇಳಿ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇವತ್ತು ಆರೋಪವನ್ನು ಕೂಡ ಮಾಡಿದರು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಆನಗಲ್ ಕ್ಷೇತ್ರ ಅದೊಂದು ಲಿಂಗಾಯತ ಕ್ಷೇತ್ರ ಆಗಿರುವಂಥದ್ದು ಮತ್ತು ಬಿಜೆಪಿಗೆ ಏಳು ಮಾಡಿಸಿದ ಕೂಸು, ಉದಾಸಿ ಕುಟುಂಬದ ಕೂಸು ಅಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಉದಾಸಿಯವರು ಅಲ್ಲಿ ಆ ಕ್ಷೇತ್ರದಿಂದ ಹಲವಾರು ಬಾರಿ ಗೆದ್ದು ಮಂತ್ರಿ ಆದಂಥವರು, ಜೊತೆಗೆ ಶಿವಕುಮಾರ್ ಉದಾಸಿ ಅಂದ್ರೆ ಉದಾಸಿ ಫ್ಯಾಮಿಲಿ ಹಿಡಿತದಲ್ಲಿ ಕೂಡ ಆನಗಲ್ ಇರತಕ್ಕಂಥದ್ದು. ಮತ್ತೆ ಅಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ನಿಂತರೆ ಅದು ವಿಜೇಂದ್ರ ಇರ್ಬೋದು ಅಥವಾ ಬಿಜೆಪಿ ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಗೆಲುವು ಸುಲಭ ಸಾಧ್ಯ ಅನ್ನೋದು ಕೂಡ ಲೆಕ್ಕಾಚಾರ. ಈ ಎಲ್ಲ ಕಾರಣಕ್ಕಾಗಿ ಬಿ ವೈ ವಿಜೇಂದ್ರ ಅವರು ಎಲ್ಲೊಂದು ಕಡೆ ಒಂದು ಕ್ಷೇತ್ರ ಆಗುತ್ತೆ. ಒಂದು ವೇಳೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅನಿರೀಕ್ಷಿತ ರಾಜಕಾರಣದಲ್ಲಿ ಹೈಕಮಾಂಡ್ ಮಟ್ಟದ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಆದರೆ ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ಏನಾದರೂ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಆನಗಲ್ ಕ್ಷೇತ್ರ ಖಾಲಿ ಇರುವಂಥದ್ದು, ಆನಗಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದು ಅವರ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಯಾಕಂತೇಳಿದ್ರೆ ಈಗಾಗಲೇ ಹಲವಾರು ಉಪಚುನಾವಣೆಯಲ್ಲಿ ನೇತೃತ್ವ ವಹಿಸಿದಂಥವರು, ಕೆ ಆರ್ ಪೇಟೆ ಚುನಾವಣೆ ಇರ್ಬೋದು, ಶಿರಾ ಇರ್ಬೋದು, ಮಸ್ಕಿ ಚುನಾವಣೆಯಲ್ಲಿ ನೇತೃತ್ವ ವಹಿಸಿದ್ರು. ಒಂದು ವೇಳೆ ಹೈಕಮಾಂಡ್ ಕೂಡ ಎಲ್ಲೊಂದು ಕಡೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಆನಗಲ್ ಕ್ಷೇತ್ರವನ್ನು ಕೂಡ ಉಪಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ಅಲ್ಲಿ ಗೆಲ್ಲಿಸಿಕೊಂಡು ಬರುವಂಥದ್ದು. ಆ ಮುಖಾಂತರ ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನ ಕೂಡ ಈಗಿಂದಲೇ ಅದಕ್ಕೊಂದು ಸ್ಟ್ರಾಟಜಿನ ಮಾಡುವಂಥದ್ದು, ಹೈಕಮಾಂಡ್ನ ಮನವೊಲಿಸಿ ಅಲ್ಲಿ ಉಸ್ತುವಾರಿ ಪಡೆಯುವಂಥ ಸ್ಟ್ರಾಟಜಿ ಅಂತೇಳಿ ಕೂಡ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಎಲ್ಲ ಕಡೆ ಉತ್ತರ ಕರ್ನಾಟಕದ ಭಾಗ ಆಗಿದ್ದರಿಂದ ಲಿಂಗಾಯತ ಕ್ಷೇತ್ರ ಆಗಿದ್ದರಿಂದ ಇದುವರೆಗೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೈ ಹಿಡಿದಂಥವರು ಉತ್ತರ ಕರ್ನಾಟಕದ ಭಾಗದ ಜನರು ಮತ್ತು ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಲಿಂಗಾಯತರೆ ವಿನಃ ಬೇರೆ ಯಾರು ಅಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕ ಈ ಆನಗಲ್ನ ಒಂದು ಕ್ಷೇತ್ರ ಫಿಕ್ಸ್ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೊಂದು ಕಡೆ ಲಿಂಗಾಯತ ಮತದಾರನ ಒಲೈಸಿಕೊಳ್ಳಿಕ್ಕೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಕುಟುಂಬದ ಪರವಾಗಿರ್ತಕ್ಕಂಥ ಮತದಾರನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತು ರಾಜಕಾರಣ ಮಾಡಲು ಕೂಡ ಅನುಕೂಲ ಅನ್ನೋದು ಕೂಡ ವಿಜೇಂದ್ರ ಅವರ ಲೆಕ್ಕಾಚಾರ. ಒಟ್ಟಾರೆ ಒಂದು ಕಲ್ಲಿನಲ್ಲಿ ಹಲವಾರು ಹಕ್ಕಿಗಳನ್ನ ನೋಡಲಿಕ್ಕೆ ವಿಜೇಂದ್ರ ಪ್ಲಾನನ್ನು ಮಾಡುವಂಥದ್ದು. ಇದು ಎಲ್ಲೊಂದು ಕಡೆ ಶಿವಕುಮಾರ್ ಉದಾಸಿಯವರ ಕುಟುಂಬಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಒಂದು ವೇಳೆ ಆನಗಲ್ ಕ್ಷೇತ್ರಕ್ಕೆ ಬಿ ವೈ ವಿಜೇಂದ್ರ ಬಂದು ಸ್ಪರ್ಧೆ ಮಾಡಿದ್ರೆ ಆ ಕ್ಷೇತ್ರ ವಿಜೇಂದ್ರ ಅವರ ಕುಟುಂಬ ಅಂದ್ರೆ ಯಡಿಯೂರಪ್ಪ ಕುಟುಂಬದ ಪಾಲಾಗುತ್ತೆ. ಇದುವರೆಗೂ ಹಿಡಿತದಲ್ಲಿದ್ದಂಥ ಆನಗಲ್ ಕ್ಷೇತ್ರ ಕೈ ತಪ್ಪದೆ ಎಂಬ ಆತಂಕ ಕೂಡ ಅವರಿಗೆ ಎದುರಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನೊಂದು ಕಡೆ ಬಿಎಸ್ವೈ ಕುಟುಂಬಕ್ಕೆ ಕಾದಿದೆಯಾ ಮತ್ತೊಂದು ಸಂಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಕುಟುಂಬದ ಭ್ರಷ್ಟಾಚಾರ ಆರೋಪದಲ್ಲಿ ಈಗ ಸಿಎಂ ಸಿಲುಕಿದ್ರ. ಕೋರ್ಟ್ ಕಟ್ಟಕಡೆಯಲ್ಲಿ ಖಾಸಗಿ ದೂರಿನ ಸಾಕ್ಷ್ಯ ಸಂಕಷ್ಟವನ್ನ ಈಗ ಫೇಸ್ ಮಾಡಬೇಕಾಗಿದೆ. ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ಸಲ್ಲಿಸಿದಂತ ದೂರು, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ದೂರು, ಎಫ್ಐಆರ್ ದಾಖಲಿಸುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಖಾಸಗಿ ದೂರಿನ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಿದೆ. ಇದಕ್ಕೆ ಅಂತಾನೆ ಒಂದು ಕೋರ್ಟ್ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೀತು. ಖಾಸಗಿ ದೂರಿನ ಬಗ್ಗೆ ವಾದವನ್ನ ಟಿ ಜೆ ಅಬ್ರಹಂ ಮಂಡಿಸಿದ್ದಾರೆ. ಈ ವಾಟ್ಸ್ಆ್ಯಪ್ ಚಾಟ್ ಇರ್ಬೋದು, ಕೆಲವೊಂದು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಕೋರ್ಟಿಗೆ ಅವರು ಸಾಕ್ಷಿ ಅಂತ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಸಿಎಂ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿನೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಟಿ ಜೆ ಅಬ್ರಹಂ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಎಫ್ಐಆರ್ ದಾಖಲಿಸುವಂತೆ ಮನವಿ ಮಾಡಿಕೊಂಡಿದ್ರು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದ ಆಯಿತು. ಸಾಕ್ಷಿಗಳನ್ನ ಈಗ ಟಿ ಜೆ ಅಬ್ರಹಂ ವಾಟ್ಸ್ಆ್ಯಪ್ ಚಾಟ್ ಇರ್ಬೋದು ಮತ್ತೆ ಕೆಲವೊಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಜುಲೈ 8ನೇ ತಾರೀಕು ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಎಫ್ಐಆರ್ ದಾಖಲು ಬಗ್ಗೆ ಜುಲೈ 8ನೇ ತಾರೀಕೆ ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ. ಒಂದ್ ವೇಳೆ ಎಫ್ಐಆರ್ ದಾಖಲು ಮಾಡಿ ಇದನ್ನ ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಅಂತ ಏನಾದ್ರು ಕೊಟ್ರೆ, ತನಿಖೆ ಆಗಲಿ ಅಂತ ಕೊಟ್ರೆ, ಮತ್ತೊಂದು ಸಂಕಷ್ಟವನ್ನ ಬಿಎಸ್ವೈ ಫ್ಯಾಮಿಲಿ ಫೇಸ್ ಮಾಡಬೇಕಾಗುತ್ತೆ.